श्री गुरुभ्यो नमः हरि ओम। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ನನ್ನ ಆತ್ಮೀಯ ಸ್ನೇಹಿತರೇ, ರಾಯರ ಪವಾಡಕ್ಕೆ ನೇರವಾಗಿ ಪ್ರವೇಶಿಸೋಣ. ಅವರ ಸಂಚಾರ ಕ್ರಮದಲ್ಲಿ ನಡೆದ ಅದ್ಭುತ ಪವಾಡಗಳನ್ನು ಅವಲೋಕಿಸೋಣ, ಬನ್ನಿ. ಒಮ್ಮೆ ಗದುಗಿನಲ್ಲಿ ರಾಯರು ಬಿಡಾರ ಮಾಡಿದಾಗ ಸುತ್ತಮುತ್ತಲಿನ ಗ್ರಾಮವಾಸಿಗಳಾದ ಮಠದ ಶಿಷ್ಯರು, ಭಕ್ತರು, ಆಸ್ತಿಕರು ಗದುಗಿಗೆ ಬಂದು ರಾಯರ ದರ್ಶನವನ್ನು ಮಾಡಿ ಪುನೀತರಾಗುತ್ತಿದ್ದರು. ಇದರಂತೆ ತಮ್ಮ ತಮ್ಮ ಗ್ರಾಮಗಳಿಗೆ ಗುರುಗಳನ್ನು ಕರೆದೊಯ್ದು ಪಾದಪೂಜೆ ಭಿಕ್ಷೆಗಳನ್ನೇರ್ಪಡಿಸಿ ಸೇವಿಸುತ್ತಿದ್ದರು. ರಾಯರ ದರ್ಶನ, ಅವರೊಡನೆ ಭಾಷಣ, ಅವರ ಅಮೃತ ಕರದಿಂದ ತೀರ್ಥಪ್ರಸಾದ ಮಂತ್ರಾಕ್ಷತೆಗಳನ್ನು ಪಡೆಯುವುದರಿಂದ ಅವರು ಮಾಡಿದ ಆನಿಕ ಜಲ ಪ್ರೋಕ್ಷಣಾದಿಗಳಿಂದ ತಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ಮನೋರಥವು ಸಿದ್ಧಿಸುವುದೆಂದು, ಸನ್ಮಂಗಳಗಳು ದೊರಕುವುದೆಂದು ಜನರು ನಂಬಿದ್ದರು. ಇದರಂತೆ ಗದುಗಿನ ಸಮೀಪದಲ್ಲಿ ಕಿರೀಟಗಿರಿ ಎಂಬುದೊಂದು ಉತ್ತಮವಾದ ಗ್ರಾಮವಿತ್ತು. ಆ ಗ್ರಾಮದ ಯಜಮಾನ ವೆಂಕಟರಾಯ ದೇಸಾಯಿ, ಅವನು ಮಠದ ಪ್ರಮುಖ ಶಿಷ್ಯರಲ್ಲೊಬ್ಬ. ಆ ಮನೆತನದವರು ಮೊದಲಿನಿಂದಲೂ ಕೂಡ ಮಠದ ಅವಿಚ್ಛಿನ್ನ ಶಿಷ್ಯರು, ಭಕ್ತರು ಆಗಿದ್ದರು. ವೆಂಕಟರಾಯ ದೇಸಾಯಿ ಗದುಗಿಗೆ ಬಂದು ರಾಯರ ದರ್ಶನ ಮಾಡಿ ತನ್ನ ಮನದಾಸೆಯನ್ನು ಅವರ ಮುಂದಿಟ್ಟನು. ಗುರುಗಳೇ, ಶಿಷ್ಯನ ಸೇವೆಯನ್ನು ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದ. ಶಿಷ್ಯವತ್ಸಲರಾದ ಗುರುಗಳು ಆತನ ಮನವಿಯನ್ನು ಮನ್ನಿಸಿ ಕಿರೀಟಗಿರಿಗೆ ದಯ ಮಾಡಿಸಿದರು. ಗುರುಗಳನ್ನು ಅದ್ಧೂರಿಯಿಂದ ಸ್ವಾಗತಿಸಿ ಮನೆಗೆ ಕರೆತಂದು ಪಾದಪೂಜೆಯನ್ನು ಮಾಡಿ ಮಂತ್ರಮುದ್ರಾಧಾರಣೆ ಪಡೆದು ಸಂತೋಷಿಸಿದ. ಅಂದು ಮನೆಯಲ್ಲಿ ಶ್ರೀಪಾದಂಗಳವರಿಗೆ ಭಿಕ್ಷೆಯನ್ನೇರ್ಪಡಿಸಿ ನೂರಾರು ಜನ ಬ್ರಾಹ್ಮಣ ಸುವಾಸಿನಿಯರನ್ನು ಮನೆಗೆ ಕರೆತಿದ್ದ. ವಸಂತ ಕಾಲ ಅದು. ರಸಪೂರ್ಣವಾದ ಹೇರಳವಾಗಿ ಮಾವಿನ ಹಣ್ಣುಗಳು ಬಿಟ್ಟಿದ್ದವು. ಬ್ರಾಹ್ಮಣರ ಭೋಜನಕ್ಕಾಗಿ ಹೇರಳವಾಗಿ ಮಾವಿನ ಹಣ್ಣುಗಳನ್ನು ತರಿಸಿ ಅಡುಗೆ ಮನೆಯಲ್ಲಿ ಮಾವಿನ ಹಣ್ಣಿನ ರಸಾಯನವನ್ನು ಯಥೇಚ್ಛವಾಗಿ ತಯಾರಿಸುವಂತೆ ಅಡುಗೆಯವರಿಗೆ ತಿಳಿಸಿದ್ದ. ದೇಸಾಯಿಯ ಮನೆ ಬಹಳ ವಿಸ್ತಾರವಾಗಿತ್ತು. ಶ್ರೀಯವರು ನೆರವೇರಿಸುವ ದೇವರ ಪೂಜೆ ನೋಡಲು ಅಲ್ಲಿ ಬ್ರಾಹ್ಮಣ ಸುವಾಸಿನಿಯರು ಕಿಕ್ಕಿರಿದು ನಿಂತಿದ್ದರು. ಸಡಗರದಿಂದ ದೇಸಾಯಿ ವ್ಯವಸ್ಥೆಗಳನ್ನು ಮಾಡುತ್ತಿದ್ದ. ಅಡುಗೆಯವರು ಒಂದು ದೊಡ್ಡ ಪಂಚಾತ್ರೆಯಲ್ಲಿ ಮಾವಿನ ಹಣ್ಣಿನ ಸೀಕರಣೆಯನ್ನು ತಯಾರಿಸಿಬಿಟ್ಟಿದ್ದರು. ಶ್ರೀರಾಯರು ಸ್ನಾನ ಆನಿಕಾದಿಗಳನ್ನು ಪೂರೈಸಿ ಶ್ರೀ ಮೂಲರಾಮದೇವರ ಪೂಜಾರಾಧನೆಯಲ್ಲಿ ಮಗ್ನರಾದರು. ವಾದ್ಯ ವೇದಘೋಷಗಳಿಂದ ಶ್ರೀ ಮೂಲರಾಮರ ಪೂಜೆ ಪ್ರಾರಂಭವಾಯಿತು. ವೆಂಕಟರಾಯ ದೇಸಾಯಿಗೆ ಕುಲದೀಪಕನಾದ ಓರ್ವ ಸುಪುತ್ರನಿದ್ದ. ಶ್ರೀನಿವಾಸ ಎಂದು ಅವನ ಹೆಸರು. 5-6 ವರ್ಷ ವಯಸ್ಸು, ಬಹಳ ಸ್ಫುರದ್ರೂಪಿ, ಚಟುವಟಿಕೆ ಉಳ್ಳವ. ತಮ್ಮ ಮನೆಗೆ ಗುರುಗಳು ಬಂದಿದ್ದಾರೆಂದು ಅವನಿಗೆ ಎಲ್ಲಿಲ್ಲದ ಸಂತೋಷ ಸಂಭ್ರಮ. ಎಲ್ಲರೂ ದೇವರ ಪೂಜಾ ನಿರೀಕ್ಷಣೆಯಲ್ಲಿ ಮೈ ಮರೆತಿದ್ದಾರೆ. ದೇಸಾಯಿಯ ಪತ್ನಿಯು ಬಂಧುಗಳು ಮತ್ತು ಆಹ್ವಾನಿತರಿಗೆ ಪೂಜೆ ನೋಡಲು ಸ್ಥಳ ಮಾಡಿಕೊಡುತ್ತಾ ಓಡಾಡುತ್ತಿದ್ದಾಳೆ. ದೇಸಾಯಿಯು ಹೊರಗೆ ಕುಳಿತುಕೊಂಡು ಮಾತನಾಡುತ್ತಾ ಗುರುರಾಜರ ಮಹಿಮೆಗಳನ್ನು ಬಣ್ಣಿಸುತ್ತಿದ್ದಾರೆ ಸ್ನೇಹಿತರೊಡನೆ. ಆ ಸಮಯದಲ್ಲಿ ದೇಸಾಯಿಯ ಮಗ ಶ್ರೀನಿವಾಸ ಅತ್ತಿತ್ತ ತಿರುಗುತ್ತಾ ಅಡುಗೆ ಆಗುತ್ತಿದ್ದ ಸ್ಥಳಕ್ಕೆ ಬಂದ. ಅಡುಗೆಯವರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಬಾಲ್ಯ ಚಾಪಲ್ಯದಿಂದ ಶ್ರೀನಿವಾಸ ಅಲ್ಲಿದ್ದ ದೊಡ್ಡ ಕಡಾಯವನ್ನು ಕಂಡು ಅದರಲ್ಲೇನಿದೆ ನೋಡಬೇಕೆಂದು ಕುತೂಹಲದಿಂದ ಅದರತ್ತ ಬಂದ. ಕಡಾಯವು ಬಹಳ ಎತ್ತರವಾಗಿದ್ದರಿಂದ ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲನ್ನು ಅದರತ್ರ ಉರುಳಿಸಿಕೊಂಡು ಬಂದು ಅದರ ಮೇಲೆ ಹತ್ತಿ
ಬಗ್ಗಿ ನೋಡಿದ್ದ. ವಿಧಿ ಅವನಿಗೆ ಪ್ರೇರಣೆ ಮಾಡಿರಬೇಕೇನೋ, ಅಂದೇ ಅವನ ಆಯುಷ್ಯವು ಮುಗಿದಿರಬೇಕು. ಅಂತೆಯೇ ಆ ಬಾಲಕ ಅಲ್ಲಿಗೆ ಬಂದು ಪ್ರಯತ್ನಪೂರ್ವಕವಾಗಿ ಮೃತ್ಯು ಮುಖದಲ್ಲಿ ಬೀಳಲು ಸಿದ್ಧನಾದ. ದೊಡ್ಡ ಪಂಚಪಾತ್ರೆಯಲ್ಲಿ ಬಗ್ಗಿದ ಶ್ರೀನಿವಾಸ ಪಾಪ ನಿಂತಿದ್ದ ಕಲ್ಲು ಜಾರಿತು. ಆಯ ತಪ್ಪಿ ಶ್ರೀನಿವಾಸ ಮಾವಿನ ಹಣ್ಣಿನ ರಸಾಯನದ ಆ ಕಡಾಯದಲ್ಲಿ ಬಿದ್ದು ಬಿಟ್ಟ. ಕ್ಷಣಕಾಲ ಕೈಕಾಲು ಬಡಿದ ನಂತರ ಎಲ್ಲ ಸ್ತಬ್ಧವಾಯಿತು. ನೈವೇದ್ಯಕ್ಕೆ ಸಿದ್ಧಪಡಿಸಲು ಬಂದ ಅಡಿಗೆಯವರು ಚೂತಪಲರಸ ರಸಾಯನವಿದ್ದ ಪಂಚಪಾತ್ರೆಯಲ್ಲಿ ತೇಲುತ್ತಿರುವ ದೇಸಾಯಿ ಪುತ್ರನನ್ನು ಕಂಡು ಗಾಬರಿಯಾದರು. ಕೂಡಲೇ ದೇಸಾಯಿಯವರನ್ನು ಕರೆಸಿಕೊಂಡು ವಿಷಯ ತಿಳಿಸಿದರು. ದೇಸಾಯಿ ಮಗನ ಶವವನ್ನು ಕಂಡು ಮೂರ್ಛಿತನಾದ. ಹೇಗೋ ವಿಷಯ ತಿಳಿದು ಅಲ್ಲಿಗೆ ಬಂದ ದೇಸಾಯಿ ಪತ್ನಿ ಕೂಡ ದುಃಖಾರ್ತಳಾಗಿ ತುಂಬ ನೋವನ್ನು ಉಣ್ಣುತ್ತಿದ್ದಳು. ಮೂರ್ಛೆ ತಿಳಿಬಿದ್ದ ದೇಸಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ದುಃಖಾಶು ಹರಿಹತ್ತಿತು. ಅವನ ಪತ್ನಿಯ ದುಃಖವಂತೂ ಪಾರವೇ ಇರಲಿಲ್ಲ. ವೆಂಕಟರಾಯ ಹೇಗೋ ದುಃಖವನ್ನು ಸಹಿಸಿಕೊಂಡು ಈ ವಿಚಾರವನ್ನು ಯಾರಿಗೂ ತಿಳಿಸಬಾರದು, ಗುರುಗಳ ಪೂಜೆ ಬ್ರಾಹ್ಮಣ ಭೋಜನಾದಿಗಳಿಗೆ ತೊಂದರೆಯಾಗಬಾರದು, ಮತ್ತೆ ಬೇರೆ ಮಾವಿನ ಹಣ್ಣುಗಳಿಂದ ರಸಾಯನವನ್ನು ಸಿದ್ಧಪಡಿಸಿರಿ ಎಂದು ಹೇಳಿ ಪುತ್ರನ ಕಳೇಬರವನ್ನು ಹೊತ್ತು ಪತ್ನಿಯೊಡನೆ ಹಿಂದಿನ ಬಾಗಿಲಿನಿಂದ ತನ್ನ ಮನೆಗೆ ಸ್ವಲ್ಪ ದೂರದಲ್ಲಿದ್ದ ಬಂಧುಗಳ ಮನೆಯಲ್ಲಿ ಮಗನ ಶವವನ್ನಿಟ್ಟು ಕುಳಿತ ಅವನಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಾಗಿತ್ತು. ಚೀಟಲ್ಲಿ ತರುವಂತಹ ಒಬ್ಬೊಬ್ಬರು ಹೇಳ್ತಾರೆ, ಮಹಾಮಹಿಮರೆಂದು ಗುರುಗಳನ್ನು ಮನೆಗೆ ಕರೆಸಿ ಸೇವಿಸಿದ್ದಕ್ಕೆ ದೇಸಾಯಿಯವರಿಗೆ ದೊರೆತ ಫಲವೇನು? ಮಗನ ಮರಣ, ಇವರೆಂಥ ಮಹಾತ್ಮರು, ನಾವು ಕಾಣೆವು ಎಂದು ಅಂಗಿಸಿದರು. ಅದನ್ನು ಕೇಳಿ ದೇಸಾಯಿ ಅವರ ಮೇಲೆ ಸಿಟ್ಟಾಗಿ, ಪ್ರಾರಬ್ಧ ಕರ್ಮಕ್ಕೆ ಯಾರೇನೂ ಮಾಡಲು ಸಾಧ್ಯ? ದೈವ ಚಿತ್ತವೇ ಹೀಗಿರಲು ಗುರುಗಳೇನು ಮಾಡುವರು? ಹೀಗೆ ಮಹನೀಯರನ್ನು ನಿಂದಿಸಬಾರದು, ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನಿರಿ ಎಂದು ಗದರಿಸಿದ. ದೇವರಿಗೆ ನೈವೇದ್ಯ ಸಮರ್ಪಣೆಯಾಗಿ ಮಹಾಮಂಗಳಾರತಿ ಪ್ರಾರಂಭವಾಯಿತು. ಶ್ರೀಯವರು ದೇಸಾಯರು ಕುಟುಂಬ ಸಹಿತರಾಗಿ ಬಂದು ದೇವರ ದರ್ಶನ ಮಾಡಲಿ, ಅವರನ್ನು ಕರೆಯಿರಿ ಎಂದು ಆಜ್ಞಾಪಿಸಿದರು. ಹತ್ತಿರದಲ್ಲೇ ನಿಂತಿದ್ದ ದೇಸಾಯರ ಮಿತ್ರರು, ಸ್ವಾಮಿ, ದೇಸಾಯರು ಕಾರ್ಯಾಂತರದಿಂದ ಬರಲಾಗುವುದಿಲ್ಲ, ಪೂಜೆ ಮುಗಿಯಲಿ ಎಂದು ವಿಜ್ಞಾಪಿಸಿದರು ಎಂದು ವಿನಂತಿಸಿದರು. ಮೂಲರಾಮನ ಪೂಜೆ ಸಾಂಗವಾಗಿ ಶ್ರೀಯವರು ತೀರ್ಥಪ್ರಸಾದ ಸ್ವೀಕರಿಸಿ ಸರ್ವರಿಗೂ ತೀರ್ಥ ತುಳಸಿ ಪ್ರಸಾದ ಕರುಣಿಸಿದರು. ಆಗಲೂ ದೇಸಾಯರು ಬರದಿದ್ದರಿಂದ ಚಕಿತರಾದ ರಾಯರು, ದೇಸಾಯಿ ಇನ್ನೂ ಏಕೆ ಬರಲಿಲ್ಲ? ನೋಡಿ, ಎಲ್ಲಿದ್ದರೂ ಕರೆದುಕೊಂಡು ಬನ್ನಿರಿ ಎಂದಾಗ ದೇಸಾಯಿಯ ಸ್ನೇಹಿತರು ದೇಸಾಯಿಯ ಬಳಿಗೆ ಹೋಗಿ ಗುರುಗಳ ಆದೇಶವನ್ನು ಅರಿಹಿದರು. ಕಣ್ಣೀರು ಸುರಿಸುತ್ತಾ ಕುಳಿತಿದ್ದ ದೇಸಾಯರು ಗುರುಗಳು ಭಿಕ್ಷೆ ಸ್ವೀಕರಿಸಿದ ಮೇಲೆ ಬರುವುದಾಗಿ ವಿಜ್ಞಾಪಿಸಿರಿ, ನೀವೇ ಕೃಷ್ಣಾರ್ಪಣೆ ಬಿಟ್ಟು ಗುರುಗಳ ಮತ್ತು ಬ್ರಾಹ್ಮಣರ ಭೋಜನ ಮಾಡಿಸಿರಿ ಎಂದು ಹೇಳಿದರು. ದೇಸಾಯಿ ಮಿತ್ರರು ಗುರುಗಳಲ್ಲಿಗೆ ಬಂದು, ಸ್ವಾಮಿ, ದೇಸಾಯರು ಈಗ ಬರುವಂತಿಲ್ಲ, ತಾವು ಭಿಕ್ಷೆ ಸ್ವೀಕರಿಸಿ ಬ್ರಾಹ್ಮಣರ ಭೋಜನವಾದ ಮೇಲೆ ಬಂದು ದರ್ಶನ ಮಾಡುತ್ತಾರೆ ಎಂದು ಹರಕೆ ಮಾಡಿದರು. ಶ್ರೀಯವರು, ಹಾಗೆಂದರೇನು? ಮನೆಯ ಯಜಮಾನರಿಲ್ಲದೆ ನಾವು ಭಿಕ್ಷೆ ಸ್ವೀಕರಿಸುವುದಾದರೂ ಹೇಗೆ? ಅವರಿಗೆಷ್ಟೇ ಕಾರ್ಯಗಳಿದ್ದರೂ ಅವೆಲ್ಲವನ್ನು ಬದಿಗಿರಿಸಿ ಬರಲೇಬೇಕೆಂದು ಇದು ನಮ್ಮ ಅಪ್ಪಣೆ ಎಂದು ತಿಳಿಸಿ ಕರೆದುಕೊಂಡು ಬನ್ನಿರಿ ಎಂದು ಹೇಳಲು, ಗುರುಗಳಿಗೆ ಏನು ಹೇಳಲು ಸಾಧ್ಯವಾಗದೆ ಅವರು ದೇಸಾಯಿ ಇದ್ದಲಿಗೆ ಬಂದು ಅಪ್ಪಣೆಯನ್ನು ನಿವೇದಿಸಿದರು. ದೇಸಾಯರು ಉಭಯ ಸಂಕಟದಲ್ಲಿ ಸಿಕ್ಕಿಬಿದ್ದರು. ಹೋದರೆ ವಿಷಯ ಹೊರಬಿದ್ದು ಶ್ರೀಯವರ ಭಿಕ್ಷೆ ಬ್ರಾಹ್ಮಣರ ಭೋಜನಕ್ಕೆ ಧಕ್ಕೆಯುಂಟಾಗುತ್ತದೆ. ಹೋಗದಿದ್ದರೆ ಮಹಾತ್ಮರು ಅಸಮಾಧಾನ ತಾಳಿ ಭಿಕ್ಷೆಯನ್ನೂ ಸ್ವೀಕರಿಸದಿದ್ದರೆ ದೇವ ನಾನೀಗ ಏನು ಮಾಡಲಿ? ಇಂಥ ಕಷ್ಟ ನನಗೇಕೆ ಕೊಟ್ಟೆ ಎಂದು ಮರುಗಿದರು. ಕೊನೆಗೆ ಧೈರ್ಯ ತಾಳಿ ಮನೆಗೆ ಬಂದು ಬಾಗಿಲ ಹೊರಗೆ ನಿಂತರು. ದೇಸಾಯಿ ಒಳಗೆ ಬರದೆ ವಿಷಣ್ಣವದನಾಗಿ
ಹೊರಗೆ ನಿಂತಿರುವುದನ್ನು ಕಂಡು ಏನು ಅಚಾತುರ್ಯ ನಡೆದಿರಬೇಕು ಊಹಿಸಿ ತಾವೇ ಬಾಗಿಲ ಬಳಿಗೆ ಬಂದು ದೇಸಾಯಿಗಳೇ ಹೇಗೆ ಹೊರಗೆ ನಿಂತಿರುವಿರಿ ತೀರ್ಥಪ್ರಸಾದ ಸ್ವೀಕರಿಸಲೇಕೆ ಬರಲಿಲ್ಲ ಎಂದು ಪ್ರಶ್ನಿಸಿದರು ಅದುವರೆಗೂ ತಡೆದಿದ್ದ ದುಃಖದ ಕಟ್ಟೆಯೊಡೆದು ಅರಿಯಿತು ದೇಸಾಯಿಗಳ ಕಣ್ಣಿಂದ ದುಃಖಾಶ್ರು ಹೊರ ಹೊಮ್ಮಿತು ದೇಸಾಯಿ ಬಿಕ್ಕಳಿಸುತ್ತ ಸ್ವಾಮಿ ನಾನು ಒಳಗೆ ಬರುವಂತಿಲ್ಲ ಎಂದ ಅದಕ್ಕೆ ರಾಯರು ಸರಿ ನಿಮ್ಮ ಪುತ್ರನನ್ನಾದರೂ ಕಳಿಸಿರಿ ಎಂದರು ದೇಸಾಯಿ ಅಳುತ್ತಾ ಆಗಲೇ ಆ ಕಾರ್ಯ ಆಗಿ ಹೋಗಿದೆ ಸ್ವಾಮಿ ಎಂದ ರಾಯರು ನೀವೇನು ಹೇಳುತ್ತಿರುವಿರಿ ಕುರುಬರಿಯ ನನ್ನ ಮಗನು ಇನ್ನೆಂದಿಗೂ ತಿರುಗಿ ಬಾರದ ಸ್ಥಳಕ್ಕೆ ಹೊರಟು ಹೋಗಿದ್ದಾನೆ ರಾಯರು ಹಾಗೆಂದರೇನು ಸ್ಪಷ್ಟವಾಗಿ ತಿಳಿಸಿರಿ ಸ್ವಾಮಿ ನನ್ನ ಮಗ ಮಾವಿನ ಹಣ್ಣಿನ ರಸಾಯನ ಪಾತ್ರೆಯಲ್ಲಿ ಬಿದ್ದು ಅಸುನೀಗಿದ್ದಾನೆ ಇನ್ನೆಲ್ಲಿಯೇ ನನ್ನ ಮಗ ಶ್ರೀವರಿಗೆ ಅಗಾಧವಾದಂತಾಯಿತು ಶಾಂತಂ ಪಾಪಂ ನಾಶ್ಲೀಲಂ ಕೀರ್ತಯೇತ್ ದೇಸಾಯಿಗಳೇ ಅಭದ್ರ ಮಾತುಗಳನ್ನಾಡದಿರಿ ನಿಮ್ಮ ಪುತ್ರ ಮೃತನಾಗಿಲ್ಲ ಇಲ್ಲ ಖಂಡಿತ ಅದು ಸಾಧ್ಯವಿಲ್ಲ ಪರಮಾತ್ಮನ ಪಾದ ಸಾಕ್ಷಿಯಾಗಿ ಹೇಳುತ್ತಿದ್ದೇವೆ ಕೇಳಿ ಪರಮ ಮಂಗಳ ಮೂರ್ತಿಯಾದ ಶ್ರೀರಾಮನಿರುವಲ್ಲಿ ನಿತ್ಯವೂ ಮಂಗಳವೇ ವಿನಃ ಅಲ್ಲಿ ಸಾವು ನೋವುಗಳಿಗೆ ಎಡೆಯಿಲ್ಲ ಹೋಗಿ ನಿಮ್ಮ ಕುಮಾರನ ದೇಹವನ್ನು ತಕ್ಷಣ ಇಲ್ಲಿಗೆ ತೆಗೆದುಕೊಂಡು ಬನ್ನಿರಿ ಎಂದು ಆದೇಶವಿತ್ತರು ದೇಸಾಯಿ ಕೂಡಲೇ ಧಾವಿಸಿ ಮಗನ ಶರೀರವನ್ನು ತಂದು ಗುರುಗಳ ಮುಂದಿಟ್ಟರು ದೇಸಾಯಿ ಪತ್ನಿಯು ಕೂಡ ಹಿಂಬಾಲಿಸಿ ಕಿನ್ನಳಾಗಿ ನಿಂತಳು ಮೃತನಾಗಿ ಮಲಗಿದ್ದ ಆ ಬಾಲಕನನ್ನು ನೋಡಿ ಶ್ರೀಗಳವರ ಹೃದಯ ಕರಗಿ ನೀರಾಯಿತು ಅವರ ಹೃದಯದಲ್ಲಿ ಕಾರುಣ್ಯ ಜರಿ ಉಕ್ಕಿ ಹರಿಯಿತು ಶ್ರೀಗಳವರು ದೇವದೇವ ಮೂಲ ರಘುಪತಿ ನಂದನ ಮಂಗಳ ಮೂರ್ತಿ ನಿನ್ನ ಸನ್ನಿಧಿಯಲ್ಲಿ ಮರಣವೇ ಇದೇನು ವೈಪರೀತ್ಯ ನಿನ್ನೀ ಭಕ್ತನನ್ನು ಪರೀಕ್ಷಿಸುತ್ತಿರುವೆಯ ಪ್ರಭು ದಯಬೀರು ಈ ಬಾಲಕನನ್ನು ಉಜ್ಜೀವನಗೊಳಿಸು ಎಂದು ಪ್ರಾರ್ಥಿಸಿ ಆಸನಾಸೀನರಾಗಿ ಕುಳಿತು ತಾವು ಮತ್ತೆ ಕಣ್ತೆಗೆಯುವವರೆಗೆ ಯಾರೂ ಅತ್ತಿತ್ತ ಕದಲದೆ ಕುಳಿತಿರಬೇಕೆಂದು ಕಟ್ಟಳೆ ಮಾಡಿ ಆಚಮನ ಸಂಕಲ್ಪ ಪೂರ್ವಕವಾಗಿ ಧ್ಯಾನಪರರಾದರು ಶ್ರೀ ಗುರುರಾಜರು ತಮ್ಮ ಹೃದಯ ಕಮಲದಲ್ಲಿ ಬಿಂಬಮೂರ್ತಿಯನ್ನು ಚಿಂತಿಸಿ ಆಗವರಿಗೆ ಬಿಂಬಮೂರ್ತಿಯ ದರ್ಶನವಾಯಿತಂತೆ ಅನಂತರ ಅಲ್ಲಿ ಜಗನ್ಮೋಹನಾಕಾರನಾದ ಶ್ರೀರಾಮಚಂದ್ರನ ದರ್ಶನವಾಯಿತು ಶ್ರೀಯವರು ಹಾಗೆಯೇ ಧ್ಯಾನಿಸುತ್ತಿದ್ದಾರೆ ಇದ್ದಕ್ಕಿದ್ದಂತೆ ಅವರ ಹೃದಯ ಸಿಂಹಾಸನದಲ್ಲಿ ಮಿಂಚಿನ ಕಾಂತಿಯ ನಗೆ ಮೊಗದಿಂದ ಕೊಳಲು ಹಿಡಿದು ನರ್ತಿಸುವ ಬಾಲಕೃಷ್ಣ ಗೋಚರಿಸಿದ ಮನದಲ್ಲೇ ಭಗವಂತನನ್ನು ಸ್ತುತಿಸುತ್ತಿರಲು ಶ್ರೀಕೃಷ್ಣನ ನಗುತ್ತಾ ನಿಂತ ಧ್ಯಾನಸಕ್ತರಾಗಿದ್ದಂತೆಯೇ ಶ್ರೀಯವರು ವಿಜ್ಞಾಪಿಸಿದ್ದರು ದೇವ ಮುರಳಿಮೋಹನ ಉಡುಪಿಯಲ್ಲಿ ನೀನು ನಮಗಿತ್ತ ವರವು ಜ್ಞಾಪಕವಿದೆಯೇ ಕೃಷ್ಣ ಕಣ್ಣುಗಳನ್ನು ಅರಳಿಸುತ್ತಾ ಏನು ವರವಿತ್ತೆ ಎಂದು ಮರುಪ್ರಶ್ನೆ ಮಾಡಿದ ಶ್ರೀಯವರು ಇದೇನು ನಿನ್ನ ಲೀಲೆ ಪ್ರಭು ನಾನು ಕರೆದಾಗ ಬರುವುದಾಗಿಯೂ ಪ್ರಾರ್ಥಿಸಿದ್ದನ್ನು ನೆರವೇರಿಸುವುದಾಗಿಯೂ ಅಭಯವಿತ್ತಿರಲಿಲ್ಲವೇ ಹೀಗೆ ಏನೂ ತಿಳಿಯದವನಂತೆ ನಟಿಸುವುದು ನಿನಗೆ ಉಚಿತವೇ ಅವಾಗ ಓಹೋ ಅದೇ ಜ್ಞಾಪಕವಿದೆ ಈಗ ನನ್ನಿಂದ ಏನಾಗಬೇಕು ಹೇಳು ನುಡಿಯಲು ರಾಯರು ಪ್ರಭು ನಿನ್ನ ಭಕ್ತನು ನಮ್ಮನ್ನು ಕರೆಯಿಸಿ ಪೂಜಾರಾಧನೆ ಮಾಡಿಸಿದ್ದಾನೆ ಅಂತಹವನ ಮಗನು ಮರಣ ಹೊಂದುವುದೆಂದರೇನು ಇದು ನಿನ್ನ ಕೀರ್ತಿಗೆ ಕಳಂಕವಲ್ಲವೇ ದೇವ ಹೀಗಾಗಬಾರದು ಅನುಗ್ರಹಿಸು ಎಂದು ಧ್ಯಾನ ಸಮಾಧಿಸ್ಥರಾದಂತೆಯೇ ತಮ್ಮ ಹೃತ್ಪದ್ಮದಲ್ಲಿ ಮೈದೋರಿದ ಶ್ರೀ ಬಾಲಗೋಪಾಲನನ್ನು ಪ್ರಾರ್ಥಿಸಿದರು
ಆಗ ಶ್ರೀ ರಾಮ ಮಂತ್ರವನ್ನು ಜಪಿಸಿ ಮಂತ್ರೋದಕವನ್ನು ಬಾಲಕನ ಶರೀರದ ಮೇಲೆ ಪ್ರೋಕ್ಷಿಸು ಬಾಲ ಉಜ್ಜೀವಿಸುವನು ಎಂದು ಹೇಳಿದಾಗ ಗುರುರಾಜರು ದೇವದೇವ ಇದು ಅಕಾಲ ಮೃತ್ಯುವೆಂದರಿತೇ ನಿನ್ನನ್ನು ಪ್ರಾರ್ಥಿಸಿದೆವು ಭಕ್ತ ವತ್ಸಲನಾದ ನೀನು ಕರುಣಿಸಿದೆ ಧನ್ಯನಾದೆ ಪ್ರಭು ನಿನಗೆ ಅನಂತ ವಂದನೆಗಳು ಎಂದು ಮನಸಾ ಸ್ಮರಿಸಿದರು ಶ್ರೀಕೃಷ್ಣ ಅವರ ಹೃತ್ಕಮಲದಿಂದ ಅದೃಶ್ಯನಾದ ಶ್ರೀರಾಯರ ಮುಖದಲ್ಲಿ ಮಂದಹಾಸ ಮಲ್ಲಿಗೆ ಅರಳಿತು ಮೈ ರೋಮಾಂಚನವಾಯಿತು ಕೃಪಾದೃಷ್ಟಿಯಿಂದ ವೀಕ್ಷಿಸಿ ನಸುನಕ್ಕರು ತರುವಾಯ ರಾಯರು ರಾಮ ಮಂತ್ರ ಜಪಿಸಿ ಕಮಂಡಲೋದಕವನ್ನು ಅಭಿಮಂತ್ರಿಸಿ ಬಾಲಕನ ಶರೀರದ ಮೇಲೆ ಪ್ರೋಕ್ಷಿಸಿ ಏಳು ಕುಮಾರ ಎಂದು ನುಡಿದರು ಜನರು ಆಶ್ಚರ್ಯದಿಂದ ಮುಂದೇನಾಗುವುದೋ ಎಂದು ಕಾತರದಿಂದ ನೋಡುತ್ತಿರುವಂತೆಯೇ ಕಾಲನ ಕರಾಳ ದವಡೆಯಲ್ಲಿ ಸಿಲುಕಿದ್ದ ಆ ಬಾಲಕನು ಆಗ ತಾನೇ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೈಕೈ ಮುರಿಯುತ್ತ ಆಕಳಿಸಿ ದಿಗ್ಗನೆ ಮೇಲೆದ್ದು ಕುಳಿತನು ಆ ಪರಮಾದ್ಭುತ ಪವಾಡವನ್ನು ಕಣ್ಣಾರೆ ಕಂಡ ಜನಸ್ತೋಮ ಮೈ ಮರೆತು ರಾಯರ ಜಯಕಾರ ಮಾಡುತ್ತ ಮೃತಪೋತ ಪ್ರಾಣದಾತರಿಗೆ ಜಯವಾಗಲಿ ಎಂದು ಘೋಷಿಸಿದರು ದೇಶಾಯಿ ದಂಪತಿಗಳಾದ ಆನಂದವನ್ನು ವರ್ಣಿಸಲು ಸಾಧ್ಯವಿಲ್ಲ ವೆಂಕಟರಾಯ ದಂಪತಿಗಳು ಗುರುಗಳಿಗೆ ಸಾಷ್ಟಾಂಗವೆರಗಿ ಮಹಾನುಭಾವ ಶಿಷ್ಯವತ್ಸಲರಾದ ತಮ್ಮ ಕಾರುಣ್ಯಕ್ಕೆ ಎಣೆಯಿಲ್ಲ ನಮ್ಮ ವಂಶದ ಕುಡಿಯನ್ನು ಉಜ್ಜೀವನಗೊಳಿಸಿ ಅನುಗ್ರಹ ಮಾಡಿರುವಿರಿ ಮಹಾತ್ಮರಾದ ನಿಮಗೆ ಅಲ್ಪರಾದ ನಾವೇನು ತಾನೇ ಪ್ರತಿಯಾಗಿ ನೀಡಬಲ್ಲೆವು ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಲು ಮಾತ್ರ ನಾವು ಶಕ್ತರು ಆಗ ಶ್ರೀನಿವಾಸ ತಂದೆ ತಾಯಿಗಳ ಹತ್ರ ಬಂದು ಅಪ್ಪ ನಾನೊಂದು ಕನಸು ಕಂಡೆ ಆಗ ದೇಸಾಯಿ ಕೇಳ್ತಾನೆ ಕನಸು ಕಂಡೆಯ ಶ್ರೀನಿವಾಸ ಅದೇನು ಕನಸು ಹೇಳು ಅಪ್ಪ ನಾನೊಬ್ಬನೇ ಆಟವಾಡುತ್ತಿದ್ದಾಗ ಯಾರು ಭಯಂಕರ ದೂತರು ಬಂದು ಶೂಲ ಖಡ್ಗಗಳನ್ನು ಹಿಡಿದು ನನ್ನ ಹತ್ರ ಬಂದು ನಡೆ ಹೋಗೋಣ ಎಂದರು ಆಗ ನನಗೆ ಭಯವಾಯಿತು ನನ್ನನ್ನು ಬೆದರಿಸುತ್ತಾ ಬರದಿದ್ದರೆ ಎಳೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ್ರಪ್ಪ ಕುತ್ತಿಗೆಗೆ ಕೈಯಾಕಿ ಎಳೆಯಲಾರಂಭಿಸಿದರು ಭಯದಿಂದ ನಾನು ರಾಘವೇಂದ್ರ ಗುರುಗಳೇ ಕಾಪಾಡಿ ಎಂದು ಅರಿತಿದೆ ಅಪ್ಪ ಆಗ ಈ ಗುರುಗಳು ಎಲ್ಲಿಂದಲೂ ಬಂದು ಆ ಭಯಂಕರ ಮನುಷ್ಯರತ್ತ ಕೈಲಿದ್ದ ದಂಡವನ್ನು ಬೀಸಿ ಅವನನ್ನು ಬಿಟ್ಟು ಹೊರಟು ಹೋಗಿ ಎಂದರು ಗುರುಗಳು ಹಾಗೆ ಹೇಳಿದೊಡನೆಯೇ ಅವರು ಎದುರಿ ಓಡಿ ಹೋದ್ರಪ್ಪ ಅಳುತ್ತಿದ್ದ ನನ್ನನ್ನು ಈ ಗುರುಗಳು ಅಳಬೇಡ ಮಗು ನಿಮ್ಮಪ್ಪನ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ ಬಾ ಎಂದು ನನ್ನನ್ನು ಎತ್ತುಕೊಂಡು ಬಂದರು ಅಷ್ಟೇ ನನಗೆ ಜ್ಞಾಪಕ ಈಗ ಎಚ್ಚರವಾಯಿತು ಎಂದು ಹೇಳಿದನು ಬಾಲಕನ ಮಾತು ಕೇಳಿ ಸಕಲರೂ ದಿಗ್ಭ್ರಮೆಗೊಂಡರು ಶ್ರೀರಾಯರ ಭಕ್ತ ವಾತ್ಸಲ್ಯವನ್ನು ಕಂಡು ಸರ್ವರು ಆನಂದ ಭರಿತರಾಗಿ ತಮ್ಮ ಪ್ರಿಯ ಶಿಷ್ಯನಾದ ವೆಂಕಟನಾಥ ದೇಸಾಯಿಗಾಗಿ ಯಮಭಟ್ಟರನ್ನೇ ಅಟ್ಟಿಸಿ ಶ್ರೀನಿವಾಸನನ್ನು ಬದುಕಿಸಿದ ರಾಯರ ಮಹಿಮೆಯನ್ನು ಕೊಂಡಾಡಿದರು ಶೋಕಪೂರ್ಣವಾಗಿದ್ದ ಮನೆ ಕ್ಷಣಾರ್ಧದಲ್ಲಿ ಗುರು ಸಾರ್ವಭೌಮರ ಕಾರುಣ್ಯದಿಂದ ಸುಖ ಸಂತೋಷಗಳ ಬೀಡಾಯಿತು ಗುರುಗಳು ಸ್ನಾನ ಮಾಡಿ ಜಪ ಮುಗಿಸಿ ಪಂಡಿತರು ಶಿಷ್ಯ ಮಂಡಳಿಯೊಡನೆ ಭಿಕ್ಷಾ ಸ್ವೀಕರಿಸಿದರು ಮರುದಿನವು ಶ್ರೀ ಮೂಲರಾಮರ ಪೂಜಾರಾಧನೆಯನ್ನು ಜರುಗಿತು ಸಹಸ್ರಾರು ಜನ ದೇವರ ದರ್ಶನ ಮಾಡಿ ಪುನೀತರಾದರು ಪೂಜಾ ಕಾಲದಲ್ಲಿ ವೆಂಕಟರಾಯ ದೇಸಾಯಿ ತನ್ನ ವಂಶವನ್ನು ಉದ್ಧರಿಸಿದ ಶ್ರೀರಾಯರ ಮಹೋಪಕಾರವನ್ನು ಸ್ಮರಿಸಿ ತನಗಿದ್ದ ಕಿರೀಟಗಿರಿ ಗ್ರಾಮವನ್ನೇ ಶ್ರೀ ಮೂಲ ರಘುಪತಿ ವೇದವ್ಯಾಸರ ಭಂಡಾರಕ್ಕೆ ದಾನ ಮಾಡಿ ಕೃತಾರ್ಥರಾದರಂತೆ ಚೂತ ಫಲರಸದಿ ಪೋತ ಮುಳುಗೆ ಮೃತ್ಯು ಭೀತಿಯ ಬಿಡಿಸಿದ ಅನಾಥ ರಕ್ಷಕ ರಾಯ ಬಾರೋ ರಾಘವೇಂದ್ರ ಬಾರೋ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಕೇಳಿದ್ರ ಸ್ನೇಹಿತರೆ ಇಷ್ಟವಾಯಿತೆ ನಿಮಗೆಲ್ಲ ಒಳ್ಳೆಯದಾಗಲಿ ರಾಯರು ನಿಮ್ಮನ್ನೆಲ್ಲ ಅನುಗ್ರಹಿಸಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು